ನಿಜವಾಗ್ಲೂ ಗಂಡಸೇ ಆದ್ರೆ ಅವ್ರು ಮತ್ತೇನಾರ ಗೆದ್ದಿದ್ದ ಶಾಸಕರಾಗಿದ್ದೇ ಆದ್ರೆ ನಾನು ಅವ್ರ ಮನೆ ಹಸ್ಬೆಂಡ್ ಆಗಿ ಕೆಲಸ ಮಾಡ್ತೀನಿ ಅಂತ ಇನ್ನೆಲ್ಲರ ಮುಂದೆ ಮತ್ತೊಂದ್ಸಲ ನಾನು ನಿಮ್ಗೆ ಕಾಂಗ್ರೆಸ್ ಅಲ್ಲಿ ನನಗೆ ಟಿಕೆಟ್ ಕೊಡ್ತಾರೆ ಅದಕ್ಕೆ ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಹೋಗ್ತಿದ್ದೀನಿ ನಾನು ಅವಕಾಶ ಮಾಡಿಕೊಟ್ರೆ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಟಿಕೆಟ್ ತಗೊಂಡ್ಬಂದಿದ್ದೀನಿ ಅಂತ ಮೊದಲು ಹೇಳ್ತಿದ್ರು. ನಾನು ಅವ್ರಿಗೆ ಒಂದು ಚಾಲೆಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಳೆದ ಸಾರಿ ನಾವು ಎಲ್ಲರೂ ಕೈ ಕಾಲು ಕಟ್ಟಿ ಅವ್ರನ್ನ ಶಾಸಕರು ಮಾಡಿದ್ರೆ ನಮ್ಮನ್ನೆಲ್ಲ ಇವತ್ತು ಒದ್ದುಕೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಅವರು ಮುಂದಿನ 2023 ಇಸ್ವಿಯಲ್ಲಿ ಮತ್ತೆ ಅವರು ಟಿಕೆಟ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡ್ತೀವಿ ಅಂತ ಅವ್ರು ಏನ್ ಹೇಳಿದ್ದಾರೆ ಅವರೇ ಟಿಕೆಟ್ ತಗೊಂಬಂದು ಅವರೇ ಇಲ್ಲಿ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು. ನಿಜವಾಗ್ಲು ಗಂಡಸೇ ಆದ್ರೆ ಅವ್ರು ಅವ್ರು ಹೇಳಿದ ಮಾತಿಗೆ ಅವರಿಗೆ ಕಮಿಟ್ಮೆಂಟ್ ಇದ್ರೆ 40 ವರ್ಷದ ಅವ್ರ ರಾಜಕೀಯ ನಿಷ್ಠಾವಂತ ಅವರ ರಾಜಕಾರಣ ಮಾಡಿದ್ದೆ ಆದ್ರೆ ಈಗ ನಮ್ಮನ್ನೆಲ್ಲ ಒತ್ಕೊಂಡು ಅವ್ರು ಏನ್ ಹೋಗಿದ್ದಾರೆ ನಮ್ಮೇಲೆ ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ ತಗೊಳ್ಳಿ ಇನ್ನೊಂದು ಪಕ್ಷದಲ್ಲೇ ಟಿಕೆಟ್ ತಗೊಳ್ಳಿ ಅವ್ರನ್ನ ಮತ್ತೆ ಇಲ್ಲಿ ಕಂಟೆಸ್ಟ್ ಮಾಡಿ ಅವ್ರು ಗೆದ್ದು ತೊತ್ತು ತೋರಿಸ್ತೀನಿ ಮತ್ತೊಂದು ಸಾರಿ ಅವ್ರು ಮತ್ತೇನಾರ ಗೆದ್ದಿದ್ದ ಶಾಸಕರಾಗಿದ್ದೆ ಆದ್ರೆ ನಾನು ಅವ್ರ ಮನೆ ಹಸ್ಬೆಂಡ್ ಆಗಿ ಕೆಲಸ ಮಾಡ್ತೀನಿ ಅಂತ ಇನ್ನೆಲ್ಲರ ಮುಂದೆ ಮತ್ತೊಂದ್ಸಾರಿ ನಾನು ನಿಮ್ಗೆ